ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ರಿಪೋರ್ಟ್ನ ಇವಾಗ ನೋಡ್ತಾ ಇದ್ದೆ ನಿಮ್ಮ ಶುಗರ್ ಸ್ವಲ್ಪ ಜಾಸ್ತಿ ಇದೆ ರಕ್ತದಲ್ಲಿ ಏನು ನಾರ್ಮಲ್ ಬಂದಿಲ್ಲ ಹೌದಾ ಡಾಕ್ಟ್ರೆ ನೀವು ಹೇಳಿದಾಗೆ ಪ್ರತಿದಿನವೂ ಎರಡು ಹೊತ್ತು ಮಾತ್ರೆ ತಗೋತಾನೆ ಇದ್ದೀನಿ ಸಿಹಿ ತಿಂಡಿ ಸಕ್ಕರೆ ಪದಾರ್ಥ ಇರೋದನ್ನು ತಿನ್ನೋದು ಬಿಟ್ಬಿಟ್ಟಿದ್ದೀನಿ ನಿತ್ಯನೂ ವಾಕಿಂಗ್ ಕೂಡ ಮಾಡ್ತಾನೆ ಇದ್ದೀನಿ ಗೊತ್ತಾಗ್ತಲ್ಲ ಇನ್ನೂ ಯಾಕೆ ನನ್ನ ಸಕ್ಕರೆ ಅಂಶ ಜಾಸ್ತಿ ಆಗಿದೆ ಅಂತ ಹೌದಾ ಹಾಗಾದ್ರೆ ನೀವು ಪ್ರತಿದಿನ ಏನೇನು ಆಹಾರ ತೆಗೆದುಕೊತಾ ಇದ್ದೀರಾ ಏನು ಡಾಕ್ಟ್ರೇ ನಿಮ್ಮದು ಎಷ್ಟು ಉದ್ದ ಹೇಳಿದ್ದೀರಾ ಅದನ್ನು ಹೇಗೆ ತೊಗೋಬೇಕಂತಲೇ ಗೊತ್ತಾಗ್ತಾ ಇಲ್ಲ ಇನ್ನೊಂದ್ಸರಿ ಹೇಳಿದ್ರೆ ನನಗೆ ಅದನ್ನು ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಡಾಕ್ಟ್ರೆ ನನಗನ್ಸುತ್ತೆ ನೀವು ಇದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಯಾಕೆಂದರೆ ನಮ್ಮ ಆಸ್ಪತ್ರೆಯಲ್ಲಿ ಒಬ್ಬರು ಡಯಟಿಷಿಯನ್ ಇದ್ದಾರೆ ಅವರು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಏನು ಆಹಾರ ತೊಗೋಬೇಕು ಏನು ಬೇಡ ಯಾವ್ಯಾವ ಟೈಮಲ್ಲಿ ತೊಗೋಬೇಕು ಅನ್ನೋ ತಿಳುವಳಿಕೆ ಕೊಡ್ತಾರೆ ಒಂದು ವಿಷಯ ಏನಂತಂದರೆ ನೀವು ಹೋಗ್ತಾ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಹೋದರೆ ಒಳ್ಳೆಯದು ಅವ್ರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಇದ್ದರೆ ಅವರು ಅಡುಗೆ ಮಾಡೋಕ್ಕೆ ಸಹಾಯ ಆಗುತ್ತೆ ಅಂತ ನಮಸ್ಕಾರ ನಮಸ್ಕಾರ ನನ್ನ ಡಾಕ್ಟರ್ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಕಳಿಸಿದ್ರು ನನಗೆ ಇಷ್ಟೇ ಏನೇ ಪ್ರಯತ್ನ ಪಟ್ಟು ನನ್ನ ಸಕ್ಕರೆ ಅಂಶ ಕಡಿಮೆನೇ ಆಗ್ತಾ ಇಲ್ಲ ನನಗೂ ಆಹಾರ ತೊಗೊಳ್ಳೋದಕ್ಕೆ ಬಂದಲ ಸಾಕಷ್ಟು ಇದೆ ಡಾಕ್ಟರ್ ಇದು ಆಹಾರ ಪದ್ಧತಿಯಿಂದನೂ ಕೂಡ ಕಡಿಮೆ ಮಾಡ್ಕೋಬೋದು ಸಕ್ಕರೆ ಅಂಶನ ಅಂತ ಅದಕ್ಕೆ ನಿಮ್ಮ ಸಲಹೆ ಪಡ್ಕೊಂಡು ಹೋಗೋಣ ಅಂತ ಬಂದೆ ನೀವು ಹೇಳ್ತಾ ಇರೋದು ಸರಿ ಆರಂಭಿಕ ಹಂತದಲ್ಲಿ ಸಕ್ಕರೆ ಕಾಯಿಲೆಯನ್ನು ಆಹಾರದಿಂದಲೇ ನಿಯಂತ್ರಿಸ್ಕೋಬೋದು ಆಹಾರದ ಸೇವನೆಯಲ್ಲಿ ಮೂರು ಅಂಶ ನೀವು ನೆನಪಲ್ಲಿ ಇಟ್ಕೋಬೇಕು ಏನು ತಿನ್ನಬೇಕು ಎಷ್ಟು ತಿನ್ನಬೇಕು ಹಾಗೂ ಯಾವಾಗ ತಿನ್ನಬೇಕು ಅನ್ನೋದು ಅರ್ಥ ಆಯ್ತಾ ಅರ್ಥ ಆಯಿತು ಮೇಡಮ್ ಏನು ತಿನ್ನಬೇಕು ಎಷ್ಟು ತಿನ್ನಬೇಕು ಮತ್ತು ಯಾವಾಗ ತಿನ್ನಬೇಕು ವೆರಿ ಗುಡ್ ನಿಮಗೆ ಯಾವ್ಯಾವ ಆಹಾರದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ ಅಂತ ಗೊತ್ತಾ ಅದೇ ಮೇಡಮ್ ಸಿಹಿ ತಿಂಡಿಗಳಾದ ಮೈಸೂರು ಪಾಕು ಜಿಲೇಬಿ ಜಾಮೂನು ಬಿಸ್ಕೆಟು ಇದರಲ್ಲೆಲ್ಲ ಇರುತ್ತಲ್ಲ ಮೇಡಮ್ ನೀವು ಹೇಳ್ತಾ ಇರೋದು ಸರಿ ಸಿಹಿ ಅಂಶ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಬಹಳ ಬೇಗ ಜಾಸ್ತಿ ಮಾಡುತ್ತೆ ಸಿಹಿ ಅಲ್ಲದೇ ಇರುವಂಥ ಆಹಾರ ಪದಾರ್ಥಗಳು ಅಂದರೆ ದೋಸೆ ಇಡ್ಲಿ ಉಪ್ಪಿಟ್ಟು ಇವೆಲ್ಲ ಕೂಡ ಸಕ್ಕರೆ ಅಂಶವನ್ನು ಜಾಸ್ತಿ ಮಾಡುತ್ತೆ ಬನ್ನಿ ಈ ಚಿತ್ರ ನೋಡೋಣ ನಾವು ನಮ್ಮ ಆಹಾರದಲ್ಲಿ ನಾಲ್ಕು ಪೌಷ್ಟಿಕಾಂಶಗಳು ಮುಖ್ಯವಾಗಿ ಇದೆ ಕೆಳಗಿನ ಸಾಲಿನಲ್ಲಿರುವಂಥ ಸೊಪ್ಪು ತರಕಾರಿಗಳು ಇದರಲ್ಲಿ ವಿಟಮಿನ್ ಮತ್ತು ಖನಿಜಾಂಶಗಳು ಇರುತ್ತೆ ಮತ್ತು ಎರಡನೇ ಸಾಲಿನಲ್ಲಿರುವಂಥ ಆಹಾರ ಪದಾರ್ಥಗಳು ಅಂದರೆ ಗೋಧಿ ರಾಗಿ ಜೋಳ ಅಕ್ಕಿ ಹಣ್ಣುಗಳು ಇದರಲ್ಲಿ ಪಿಷ್ಟ ಪದಾರ್ಥಗಳು ಇರುತ್ತೆ ಮೂರನೇ ಸಾಲಿನಲ್ಲಿರುವಂಥ ಹಾಲು ಮೀನು ಮೊಟ್ಟೆ ಮಾಂಸ ಮತ್ತು ಕಾಳುಗಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ನಾಲ್ಕನೇ ಸಾಲಿನಲ್ಲಿರುವಂಥ ತುಪ್ಪ ಬೆಣ್ಣೆ ಎಣ್ಣೆ ಇದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಬನ್ನಿ ಧಾನ್ಯಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ ಗೋಧಿ ರಾಗಿ ಜೋಳ ಅಕ್ಕಿ ಮತ್ತು ಪಿಷ್ಟ ಪದಾರ್ಥಗಳಾದ ಹಣ್ಣು ಆಲೂಗೆಡ್ಡೆ ಸೊ ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶವಾಗಿ ಪರಿವರ್ತನೆಗೊಳ್ಳುತ್ತೆ ಈ ಗೋಧಿ ರಾಗಿ ಅಕ್ಕಿಗಿಂತ ತುಂಬ ಒಳ್ಳೆಯದು ಓ ಯಾಕೆ ಅನ್ನದಲ್ಲಿ ಪಾಲಿಶ್ ಮಾಡಿರೋದ್ರಿಂದ ಅದರಲ್ಲಿರುವ ನಾರಿನ ಅಂಶ ಹಾಗೂ ಪೌಷ್ಟಿಕಾಂಶ ಎಲ್ಲ ಹೋಗ್ಬಿಟ್ಟಿರುತ್ತೆ ಆದರೆ ಗೋಧಿ ಮತ್ತು ರಾಗಿನ ನಾವು ಮಿಲ್ಗ್ ಹಾಕ್ಸುವಾಗ ಹಂಗೆ ಹಾಕ್ತೀವಿ ಸೊ ಅದರಲ್ಲಿ ನಾರಿನ ಅಂಶ ಮತ್ತು ಪೌಷ್ಟಿಕಾಂಶತೆ ಹಂಗೆ ಉಳ್ಕೊಳ್ಳುತ್ತೆ ಸೊ ಅದರಿಂದ ಪಾಲಿಶ್ ಮಾಡಿರೋ ಅಕ್ಕಿಗಿಂತ ಗೋಧಿ ಮತ್ತು ರಾಗಿ ಒಳ್ಳೆಯದು ಹಾಗಾದರೆ ಪಾಲಿಶ್ ಮಾಡದೇ ಇರೋವಂಥ ಅಕ್ಕಿನ ಬಳಸ್ಬೋದಾ ಮೇಡಮ್ ಯಾಕೆ ಅಂದರೆ ಇವರಿಗೆ ಊಟದಲ್ಲಿ ಅನ್ನ ಇಲ್ಲದೆ ಇದ್ದರೆ ಕಷ್ಟ ಆಗುತ್ತೆ ಹೌದು ಖಂಡಿತ ಬಳಸ್ಬೋದು ಪಾಲಿಶ್ ಇಲ್ಲದೆ ಇರೋ ಅಕ್ಕಿ ಕೆಂಪಕ್ಕಿ ಗೋಧಿ ನವಣೆ ಇದರಿಂದೆಲ್ಲನೂ ಅನ್ನ ಮಾಡ್ಬೋದು ಊಟದಲ್ಲಿ ವೆರೈಟಿ ಇದ್ದರೆ ಒಳ್ಳೆಯದು ಸಾಮಾನ್ಯವಾಗಿ ನಾವು ಗೋಧಿ ಇಂದ ಮಾಡಿರೋ ಚಪಾತಿ ಮುದ್ದೆ ರೊಟ್ಟಿ ಇವೆಲ್ಲವನ್ನೂ ಹೆಚ್ಚು ಬಳಸಿದ್ರೆ ಒಳ್ಳೆಯದು ಆದರೆ ಅನ್ನ ತಿನ್ನಲೇಬೇಕು ಅಂತಂದರೆ ಬೇರೆ ಬೇರೆ ಧಾನ್ಯಗಳು ಉಪಯೋಗಿಸ್ಕೊಂಡು ಅನ್ನ ಹಾಗಾದರೆ ಆಗ ನಮಗೂ ಕೂಡ ಊಟ ಮಾಡಲಿಕ್ಕೆ ಖುಷಿ ಆಗುತ್ತೆ ಮೇಡಮ್ ಆಗಲೇ ಸ್ವಲ್ಪ ನೀವು ಚಿತ್ರ ತೋರಿಸ್ತಿದ್ರಲ್ಲ ಅದರಲ್ಲಿ ಕೊಬ್ಬಿನ ಅಂಶದ ಬಗ್ಗೆ ಕೂಡ ಇತ್ತು ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ ಸಕ್ಕರೆ ಕಾಯಿಲೆ ದೇಹದ ಹೃದಯ ರಕ್ತನಾಳಗಳು ಹಾಗೂ ಇತರೆ ಭಾಗಗಳ ಮೇಲೆ ದುಷ್ಪರಿಣಾಮ ಉಂಟು ಮಾಡ್ತಾ ಇರುತ್ತೆ ಅದ್ರ ಜೊತೆಗೆ ನಾವು ಎಣ್ಣೆ ತುಪ್ಪ ಅಥವಾ ಜಿಡ್ಡಿನಾಂಶ ಇರುವ ಆಹಾರ ಪದಾರ್ಥಗಳು ಸೇವಿಸ್ತಾ ಇದ್ರೆ ಆ ದುಷ್ಪರಿಣಾಮಗಳು ಜಾಸ್ತಿ ಆಗುತ್ತೆ ಬೆಣ್ಣೆ ಅಥವಾ ತುಪ್ಪಕ್ಕಿಂತ ಎಣ್ಣೆ ಬಳಸಿದ್ರೆ ಒಳ್ಳೆಯದು ಅಂದರೆ
ತುಪ್ಪ ಮತ್ತು ಬೆಣ್ಣೆಗಿನ ಎಣ್ಣೆ ಉತ್ತಮ ಅಂತೀರಾ? ಹೌದು, ಆದರೆ ಅದನ್ನು ಕೂಡ ಮಿತವಾಗಿ ಬಳಸಿ. ಮೇಡಮ್, ಸೊಪ್ಪು ತರಕಾರಿ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ, ಸಕ್ಕರೆ ಕಾಯಿಲೆ ಇರೋರು ಇದನ್ನು ತಗೋಬೋದಾ? ಸಾಮಾನ್ಯವಾಗಿ ನಾವು ಏನು ಹೇಳೋದು ಅಂದರೆ, ಈ ಗೆಡ್ಡೆ ತರಕಾರಿಗಳು ಅಂದರೆ ಆಲೂಗೆಡ್ಡೆ, ಕ್ಯಾರೆಟು, ಬೀಟ್ರೂಟು, ಸೀಗುಂಬಳಕಾಯಿ ಇಂತಹ ತರಕಾರಿಗಳಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೆ ಅದನ್ನು ತುಂಬ ಮಿತವಾಗಿ ಸೇವಿಸಿದ್ರೆ ಒಳ್ಳೆಯದು. ಅದು ಬಿಟ್ಟರೆ ಬೇರೆ ಭಾಳ ತರಕಾರಿಗಳು ಇದೆ, ನೀವು ಸೇವಿಸಬಹುದಾದಂಥದ್ದು. ಸೋರೆಕಾಯಿ, ದಪ್ಪಮೆಣಸಿನ್ಕಾಯಿ, ನುಗ್ಗೆಕಾಯಿ, ಗೆಡ್ಡೆಕೋಸು, ಸೌತೆಕಾಯಿ, ಬೆಂಡೆಕಾಯಿ, ಹಾಗಲಕಾಯಿ, ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹೀರೆಕಾಯಿ, ಎಲ್ಲ ಥರದ ಸೊಪ್ಪುಗಳನ್ನು ಸೇವಿಸ್ಬೋದು. ಮೇಡಮ್, ಅವರೇ ಹಣ್ಣುಗಳು? ಎಲ್ಲ ಹಣ್ಣುಗಳಲ್ಲಿ ಸಕ್ಕರೆ ಅಂಶ ಇರುತ್ತೆ, ಆದರೆ ಕೆಲವೊಂದು ಮಾತ್ರ ನೀವು ಸೇವಿಸ್ಬೋದು. ಯಾವುದು ಅಂದರೆ, ಸೀಬೆಕಾಯಿ, ಪರಂಗಿ ಹಣ್ಣು, ನೇರಳೆ ಹಣ್ಣು, ಮೂಸಂಬಿ ಹಣ್ಣು, ಇವನ್ನ ನೀವು ಸೇವಿಸ್ಬೋದು. ಮೇಡಮ್ ಅವರೇ, ಮತ್ತೆ ನನಗೆ ಮಾವಿನಹಣ್ಣು ಮತ್ತೆ ಬಾಳೆಹಣ್ಣು ಭಾಳ ಇಷ್ಟ, ತಿನ್ಬೋದು ಅದನ್ನ? ತಿನ್ಬೋದು, ಆದರೆ ಅದರಲ್ಲೇ ಹೊಟ್ಟೆ ತುಂಬಿಸ್ಬೋದು. ಒಂದು ಸಣ್ಣ ಪೀಸ್ ಮಾವಿನಹಣ್ಣು ಅಥವಾ ಅರ್ಧ ಬಾಳೆಹಣ್ಣು ತಿನ್ಬೋದು. ಸಾಮಾನ್ಯವಾಗಿ ಸಿಹಿ ತಿಂಡಿಗಳು ಎಲ್ಲರಿಗೂ ಇಷ್ಟ ಆಗುತ್ತೆ, ಆದರೆ ಮೂರು ನಾಲ್ಕು ತಿನ್ನೋ ಬದಲು ಒಂದೇ ಒಂದು ತಿನ್ನಬೇಕು. ಅದ್ರ ಜೊತೆಗೆ ಅವತ್ತಿನ ದಿನ ಅನ್ನ ಸ್ವಲ್ಪ ಕಡಿಮೆ ತಿನ್ನಬೇಕು. ಮೇಡಮ್ ಅವರೇ, ನೀವು ಆವಾಗಲಿಂದ ಅದು ತಿನ್ನಿ, ಇದು ತಿನ್ನಿ, ಅಷ್ಟು ತಿನ್ನಿ, ಇಷ್ಟು ತಿನ್ನಿ ಅಂತ ಹೇಳ್ತಾ ಇದ್ದೀರಾ, ಅದನ್ನು ನನಗೆ ಸ್ವಲ್ಪ ಭಾಳ ಸರಳವಾಗಿ ಹೇಳ್ಕೊಡೋಕ್ಕಾಗುತ್ತಾ? ಈ ಚಿತ್ರವನ್ನು ನೋಡಿ, ಈ ಬಣ್ಣ ನೋಡಿ, ನಿಮಗೆ ಏನಾರು ನೆನಪಾಗುತ್ತಾ? ಕೆಂಪು, ಹಳದಿ, ಹಸಿರು, ಇದು ಟ್ರಾಫಿಕ್ ಸಿಗ್ನಲ್ ನೆನಪಾಗುತ್ತಲ್ಲ? ಕರೆಕ್ಟಾಗಿ ಹೇಳಿದ್ರಿ ನೀವು. ಈ ಕೆಂಪು, ಕೆಂಪು ಅಂದರೆ ನಿಲ್ಲಿಸಿ ಅಂತ, ಅಂದರೆ ಏನೋ ಅಪಾಯ ಇದೆ, ನಿಲ್ಲಿಸಿ ಅಂತ. ಸೊ ಇದರಲ್ಲಿ ಕಾಣುವಂಥ ಎಲ್ಲ ಪದಾರ್ಥಗಳನ್ನ ನೀವು ಆದಷ್ಟು ತಿಂದೇ ಇದ್ರೆ ಒಳ್ಳೆಯದು. ಹಳದಿ ಬಣ್ಣದಲ್ಲಿ ಇರುವಂಥ ಆಹಾರ ಪದಾರ್ಥಗಳನ್ನ ಇದನ್ನು ಮಿತವಾಗಿ ತಿಂದರೆ ಒಳ್ಳೆಯದು. ಈ ಹಸಿರು ಬಣ್ಣದಲ್ಲಿರುವಂಥ ಪದಾರ್ಥಗಳನ್ನ ಹೆಚ್ಚಾಗಿ ನೀವು ಸೇವಿಸ್ಬೋದು. ನಿಮಗೆ ಇನ್ನೂ ಸುಲಭವಾಗಿ ಅರ್ಥ ಆಗಬೇಕಾದ್ರೆ ಈ ತಟ್ಟೆಯನ್ನು ನೋಡಿ. ಹಸಿರು ಬಣ್ಣ ಇರುವ ಅರ್ಧ ಭಾಗದಲ್ಲಿ ತರಕಾರಿ ಪಲ್ಯ, ಹಸಿ ತರಕಾರಿ ಅಥವಾ ಕೋಸಂಬರಿ ಬಡಿಸ್ಕೊಳ್ಳಿ. ಹಳದಿ ಬಣ್ಣ ಇರುವ ಕಾಲು ಭಾಗದಲ್ಲಿ ಕಾಳು ಪಲ್ಯ, ಬೇಳೆ ಸಾಂಬಾರ್ ಅಥವಾ ಮೊಟ್ಟೆ, ಮಾಂಸ ಬಡಿಸ್ಕೊಳ್ಳಿ. ಮಾಂಸ ಬಡಿಸ್ಕೊಳ್ಳುವಾಗ ಚರ್ಬಿ ಅಥವಾ ಕೊಬ್ಬಿನ ಭಾಗ ಆದಷ್ಟು ತೆಗೆದುಬಿಡಿ. ಕೆಂಪು ಬಣ್ಣ ಇರುವ ಕಾಲು ಭಾಗದಲ್ಲಿ ಅನ್ನ ಅಥವಾ ಚಪಾತಿ ಅಥವಾ ಮುದ್ದೆ ಬಡಿಸ್ಕೊಳ್ಳಿ. ಈಗ ನಿಮಗೆ ಯಾವ ಥರ ಬಡಿಸ್ಕೋಬೇಕು ಅನಿಸುತ್ತೋ ಆ ಥರ ಈ ತಟ್ಟೆಯಲ್ಲಿ ಬಡಿಸ್ಕೊಂಬನ್ನಿ. ಮೇಡಮ್ ನೋಡಿ, ನಾನು ಬಡಿಸ್ಕೊಂಡಿರೋದು ಸರಿ ಇದೆಯಾ ಅಂತ? ತರಕಾರಿ ಎಲ್ಲ ಸರಿಯಾಗಿ ಬಡಿಸ್ಕೊಂಡಿದ್ದೀರಾ, ಆದರೆ ಅನ್ನ ಜಾಸ್ತಿ ಆಯಿತು ಅಲ್ವಾ? ಈ ಥರ ಮಾಡಿ ನೋಡಿ. ಅದು ನನಗೆ ಅನ್ನನೂ ಬೇಕು. ಹಾಗಾದರೆ ಇಷ್ಟು ಅನ್ನ ಬೇಡ, ಇಷ್ಟು ಅನ್ನ ಇರಲಿ. ನಿಮ್ಮ ಎರಡನೇ ಚಪಾತಿನ ತೆಗೆದುಬಿಡೋಣ, ಅದ್ರ ಬದಲಿಗೆ ಈ ಅನ್ನನ ಇಡೋಣ. ಇನ್ನೊಂದು ಥರನೂ ಮಾಡ್ಬೋದು, ಈ ಚಪಾತಿ ಬದಲಿಗೆ ಮುದ್ದೆ ತಗೋಬೋದು. ಈ ಪಲ್ಯ ಸ್ವಲ್ಪ ಹೆವಿ ಆಯಿತು ಅನಿಸುತ್ತೆ, ಇದನ್ನು ತೆಗೆದು ಬಿಡೋಣ. ಆ ಪಲ್ಯದ ಬದಲಿಗೆ ಈ ಸಾಂಬಾರು ಇಲ್ಲಿಡೋಣ, ತಿಳಿ ಸಾಂಬಾರು, ಅದ್ರ ಜೊತೆಗೆ ಮೊಸರು ಕೂಡ ತಗೋಬೋದು. ಮೇಡಮ್ ಅವರೇ, ನನಗೆ ಇಷ್ಟೇ ತಿಂದರೆ 4 ಗಂಟೆಗೆಲ್ಲ ಹಸಿವಾಗ್ಬಿಡುತ್ತೆ. ತೊಂದರೆ ಇಲ್ಲ, 4 ಗಂಟೆಗೆ ನೀವು ಕಾಫಿ ಜೊತೇಲಿ ಕಾಳಿನ ಗುಗ್ರಿ ಅಥವಾ 2 ಬಿಸ್ಕೆಟ್ಟು ತಗೊಳ್ಳಿ. ಮೊದಮೊದಲು ಇಷ್ಟೇ ಊಟದಿಂದ ನಿಮ್ಮ ಹೊಟ್ಟೆ ತುಂಬಿಸಲ್ಲ ಅನಿಸುತ್ತೆ, ಒಂದು ವಾರ ಹೀಗೆ ಅಭ್ಯಾಸ ಮಾಡಿದರೆ ನಿಮ್ಮ ಶರೀರ ಹೊಂದ್ಕೊಳ್ಳುತ್ತೆ. ಇಲ್ಲಿವರೆಗೂ ಏನು ತಿನ್ನಬೇಕು, ಎಷ್ಟು ತಿನ್ಬೇಕು ಅಂತ ಹೇಳಿದ್ರ, ನನ್ನ ಸ್ನೇಹಿತರು ಹೇಳ್ತಿದ್ರು ಊಟ ತಿನ್ನೋದು ತುಂಬ ಕಂಟ್ರೋಲ್ ಮಾಡಬೇಕು ಅಂತ. ಅದಕ್ಕೆ ನಾನೀಗ ತಿಂಡಿ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ಮಧ್ಯಾಹ್ನ ಅಷ್ಟೊತ್ತಿಗೆ ತುಂಬ ಹಸಿವಾಗ್ಬಿಡುತ್ತೆ, ತುಂಬ ಊಟ ಮಾಡ್ತೀನಿ. ರಾತ್ರಿ ಹೊತ್ತು ಸುಮಾರಾಗಿ ಊಟ ಮಾಡ್ತಾ ಇದ್ದೀನಿ. ಇದು ಮಾಡೋದ್ರಿಂದ ಪರವಾಗಿಲ್ವಾ? ಅಯ್ಯೋ, ಆ ಥರ ಮಾತ್ರ ಮಾಡಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ತಿಂಡಿ ಊಟ ಮಾತ್ರ ಬಿಡಬೇಡಿ. 3 ದೊಡ್ಡ ಪ್ರಮಾಣದ ಊಟದ ಬದಲಿಗೆ
ಮೂರು ಸಣ್ಣ ಪ್ರಮಾಣದ ಊಟ ಹಾಗೂ ಎರಡು ಲಘು ಉಪಹಾರ ತಗೊಳ್ಳೋದ್ರಿಂದ ನಿಮ್ಮ ಹಸಿವು ಕೂಡ ನಿಯಂತ್ರಿಸ್ಕೋಬಹುದು, ಅದರಿಂದ ನಿಮ್ಮ ಸಕ್ಕರೆ ಕಾಯಿಲೆನು ಹತೋಟಿಯಲ್ಲಿರುತ್ತೆ. ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ, ಆದ್ರೆ ನನ್ಗೆ ಹೇಗೆ ಗೊತ್ತಾಗುತ್ತೆ ನಾ ತಗೊಳ್ತಿರೋಂತ ಆಹಾರ ಸರಿಯಾಗಿದೆಯಾ ಅಂತ? ಸರಿಯಾದ ಆಹಾರ ಸೇವನೆ ಜೊತೆಗೆ ನೀವು ವ್ಯಾಯಾಮ ಮತ್ತೆ ಔಷಧಿಗಳು ತಗೊಳ್ತಾ ಇದ್ರೆ ನಿಮ್ಮ ತೂಕನೂ ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಅಂಶವೂ ಕೂಡ ಹತೋಟಿಯಲ್ಲಿ ಇರುತ್ತೆ. ಸಕ್ಕರೆ ಕಾಯಿಲೆ ಬಗ್ಗೆ ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನಂಗೂ ಈಗ ಸ್ವಲ್ಪ ಧೈರ್ಯ ಬಂತು ಅವರ ಆಹಾರದಲ್ಲಿ ಪೌಷ್ಟಿಕಾಂಶನೂ ಹಾಗೂ ಆರೋಗ್ಯವನ್ನ ಹೇಗೆ ಕಾಪಾಡಬೇಕು ಅಂತಂದು ಇದನ್ನು ತುಂಬ ಉಪಯೋಗ ಆಯಿತು. ಥ್ಯಾಂಕ್ ಯು. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸ್ಕೊಳ್ಳೋದು ಬಹಳ ಕಷ್ಟ ಏನಲ್ಲ. ಆಹಾರ ಸೇವನೆಯಲ್ಲಿ ಮೂರು ಅಂಶಗಳನ್ನ ನೆನಪಲ್ಲಿ ಇಟ್ಕೋಬೇಕು, ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು ಮತ್ತೆ ಯಾವಾಗ ತಿನ್ಬೇಕು ಅನ್ನೋದು.